Hello friends, welcome to my channel. Friends, ivattin video alli nanu baby ge hege naavu tale baachodu, baby groom hege maadodu anta aa video tagond bandidini. Idu tumbha janakke prashne irutte, adrallu chik chik paapugalidre yav tara naavu baachangegalna use maadbeku anta nimge tumbha janakke doubts irutte. Adru bagge ella nanu ivattu ಪೂರ್ತಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾವ್ದು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಜಿಯನ್ನು ಚಿಕ್ಕವನಾಗಿದ್ದಾಗಿಂದ ಹಿಡಿದು ಇವಾಗವರೆಗೂ ನಾನು ಲವ್ ಲ್ಯಾಪ್ತೆ ಯೂಸ್ ಮಾಡ್ತಿರೋದು. ಫ್ರೆಂಡ್ಸ್, ನೀವು ಕೇಳ್ಬೋದು, ಸೊ ಯಾ ಬೇಬಿಗೆ ನಾವು ಯಾವ ಥರ ಯೂಸ್ ಮಾಡ್ಬೋದು, ನಾವು ಯೂಸ್ ಮಾಡೋ ಬಾಚಣಿಗೆಗಳನ್ನೇ ನಾವು ಬೇಬಿಗಳಿಗೆ ಯೂಸ್ ಮಾಡ್ಬೋದಾ ಕೂಲು ತಲೆ ಬಾಚೋದಿಕ್ಕೆ ಅಂತ. ಫ್ರೆಂಡ್ಸ್, ನಾನು ಹೇಳೋದೇನೆಂದರೆ ಬೇಬಿಗಳದ್ದು ತಲೆ ಏನಿರುತ್ತೆ ಅದು ತುಂಬ ಸಾಫ್ಟ್ ಆಗಿರುತ್ತೆ, ಅವ್ರ ಸ್ಕಿನ್ ತುಂಬ ಡೆಲಿಕೇಟ್ ಆಗಿರುತ್ತೆ. ಸೊ ಅದರಿಂದ ಬೇಬಿಗೆ ಅಂತಲೇ ಸ್ಪೆಷಲ್ ಆಗಿ ಬರೋಂಥ ಬಾಚಣಿಗೆಗಳಾಗಿರ್ಬೋದು, ಹೇರ್ ಬ್ರಷ್ಗಳಾಗಿರ್ಬೋದು, ಅದನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಬೇಬಿದ್ದು ಕೂದಲು, ಅದರಲ್ಲೂ ಚಿಕ್ಕ ಪಾಪುಗಳಾಗಿದ್ದಾಗ ಅವ್ರ ಕೂದಲು ಬಾಚಬೇಕಾದ್ರೆ ಎಷ್ಟು ಕೇರ್ಫುಲ್ ಆಗಿರಬೇಕು ಅಂದರೆ ಅವ್ರದ್ದು ಸ್ಕ್ಯಾಲ್ಪು ತುಂಬ ಡೆಲಿಕೇಟ್ ಆಗಿರುತ್ತೆ. ನಾವೇನಾದ್ರು ಸ್ವಲ್ಪ ಹಾರ್ಡ್ ಇರೋಂಥದ್ದನ್ನು ಯೂಸ್ ಮಾಡಿ ಅವ್ರಿಗೆ ಬಾಚಿಬಿಟ್ರೆ ಅದರಿಂದ ಗಾಯಗಳಾಗೋ ಚಾನ್ಸಸ್ ಇರುತ್ತೆ. ಅದರಿಂದ ತುಂಬ ಕೇರ್ಫುಲ್ ಆಗಿರಬೇಕು. ಸಾಫ್ಟ್ ಬ್ರಿಸಲ್ಸ್ ಇರೋಂಥ ನಾವು ಬಾಚಣಿಗೆಗಳನ್ನ ಯೂಸ್ ಮಾಡಬೇಕು. ನಮಗೆ ಯಾವ್ದು ಯೂಸ್ ಮಾಡ್ತೀವೋ ಸ್ವಲ್ಪ ಹಾರ್ಡ್ ಇರುತ್ತೆ, ಅದನ್ನು ಯಾವುದೇ ಕಾರಣಕ್ಕೂ ಬೇಬಿಗಳಿಗೆ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ಇವಾಗ ನಾನು ಏನೇನು ಹೇಳ್ತೀನಿ ಟಿಪ್ಸು ಅದನ್ನೆಲ್ಲ ಆದಷ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಬಂದು, ನೀವು ಏನು ಯೂಸ್ ಮಾಡ್ತೀರಾ ಬಾಚಣಿಗೆ ಅದಕ್ಕೆ ವೈಡ್ ಟೀತ್ ಇದೆಯಾ ಅಂತ ನೋಡ್ಕೊಳ್ಳಿ. ಯಾಕೆಂದರೆ ನೀವು ಪಾಪುಗಳು ಕೂದಲದ್ದು ಸಿಕ್ಕಟ್ಟಿರುತ್ತೆ, ಅದನ್ನೇನಾದರೂ ಬಿಡಿಸ್ಬೇಕಾದ್ರೆ ತುಂಬ ಚಿಕ್ಕದು ಯೂಸ್ ಮಾಡಿದ್ರೆ ಅದು ಬೇಬಿಗೆ ಹರ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಅದರಿಂದ ಸ್ವಲ್ಪ ವೈಟ್ ಟೀತ್ ಇದ್ದರೆ ನೀವು ಆರಾಮಾಗಿ ಪಾಪುಗಳದ್ದು ಕೂದಲದ್ದು ಏನು ಸಿಕ್ಕಟ್ಟಿರುತ್ತೆ ಅದನ್ನೆಲ್ಲ ಬಿಡಿಸ್ಬೋದು. ಒಂದೊಂದ್ಸರಿ ಏನಾಗುತ್ತೆ ಅಂದರೆ ಬೇಬಿ ಹೇರು ತುಂಬ ಸಿಕ್ಕಟ್ಬಿಟ್ಟಿರುತ್ತೆ, ಅದು ಏನು ಮಾಡಿದ್ರು ಬಿಡಿಸೋಕ್ಕೆ ಆಗೋದಿಲ್ಲ. ಅಂಥ ಟೈಮಲ್ಲಿ ನೀವು ಬೇಬಿಗೆ ಅಂತಲೇ ಸ್ಪೆಷಲ್ ಆಗಿ ಹೇರ್ ಸೆರಮ್ಗಳಿರುತ್ತೆ, ಅದನ್ನ ಬೇಕಾದ್ರೆ ಯೂಸ್ ಮಾಡಿ ನೀವು ನಿಧಾನಕ್ಕೆ ಬಾಚಣಿಗೆಯಿಂದ ಬಾಚಿ ಬಿಡಿಸ್ಬೋದು. ನೀವು ಪಾಪುಗಳದ್ದು ಕೂದಲು ಬಾಚಬೇಕಾದ್ರೆ ನಿಧಾನವಾಗಿ ಫುಲ್ ಬಾಚಿ, ಎಷ್ಟು ಉದ್ದ ಇರುತ್ತೆ ಅಲ್ಲಿವರೆಗೂ, ಜಾಸ್ತಿ ಹೋಲ್ಡ್ ಮಾಡೋಕ್ಕಾದ್ರೆ ನಿಧಾನಕ್ಕೆ ಇಟ್ಕೊಂಡು ಸ್ವಲ್ಪ ಲೈಟಾಗಿ ಹೋಲ್ಡ್ ಮಾಡಿ ಬಾಚಿ, ತುಂಬ ಜಾಸ್ತಿ ಇದು ಮಾಡೋಕ್ಕೆ ಹೋಗ್ಬಿಡಿ, ಯಾಕೆಂದರೆ ಮತ್ತೆ ಹಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಬಂದು, ನಿಮಗೆ ಮತ್ತು ಪಾಪುಗೆ ಇಬ್ಬರಿಗೂ ಸೇಮ್ ಬಾಚಣಿಗೆ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ, ಸಪ್ರೇಟ್ ಸಪ್ರೇಟ್ ಇದ್ರೆ ಬೆಸ್ಟು. ನಾನು ಅವಾಗಲೇ ಹೇಳಿದಾಗೆ ಪಾಪುಗಳಿಗೆ ಸ್ಪೆಷಲ್ ಆಗಿ ಬರುತ್ತೆ, ಅದನ್ನು ತಗೊಳ್ಳಿ. ಮತ್ತು ನಿಮ್ಮ ಪಾಪುಗಳ ಕೂದಲನ್ನ ಅದು ಒದ್ದೆ ಇರಬೇಕಾದ್ರೆ ಯಾವುದೇ ಕಾರಣಕ್ಕೂ ಬಾಚಕ್ಕೆ ಹೋಗ್ಬೇಡಿ, ಯಾಕೆಂದರೆ ಒದ್ದೆ ಇರಬೇಕಾದ್ರೆ ಬಾಚಿದ್ರೆ ಅದು ಕಿತ್ಕೊಂಡು ಬರೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದರಿಂದ ಡ್ರೈ ಆಗಿರೋ ಹೇರ್ನ ನೀವು ಬಾಚಬೇಕು. ಸೊ ಪಾಪುಗಳು ಸ್ನಾನ ಮಾಡಿಸಿದ್ಮೇಲೆ ಅದು ಸ್ವಲ್ಪ ಡ್ರೈ ಆದಮೇಲೆ ನೀವು ತಲೆ ಬಾಚಿದ್ರೆ ಬೆಸ್ಟು. ಅದರಲ್ಲೂ ನೀವು ಬ್ರಷ್ಗಳು ಬರುತ್ತೆ, ಏರ್ ಬ್ರಷ್ಗಳು, ಅದನ್ನು ಯೂಸ್ ಮಾಡಿದ್ರೆ ಬೇಗ ನಿಮಗೆ ಪಾಪುಗಳದ್ದು ಹೇರು ನೀಟಾಗಿ ಕೂರೋದಕ್ಕೆ ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್, ನಾನು ಜಿಯನ್ಗೆ ಯಾವ್ದ್ಯಾವ್ದು ಯೂಸ್ ಮಾಡ್ತಿದ್ದೆ ಅಂತ ನಾನು ಅವಾಗಲೇ ಹೇಳಿದೆ. ಸೊ ಅದನ್ನೇನಕ್ಕೆ ಯೂಸ್ ಮಾಡ್ತಿದ್ದೆ, ಅದರಲ್ಲಿ ಏನೆಲ್ಲ ಫೀಚರ್ಸ್ ಇತ್ತು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆ ಜಿಯನ್ ನಾನು ನೇಲ್ ಕಟ್ ಮಾಡೋದಕ್ಕೆ ಏನು ಯೂಸ್ ಮಾಡ್ತಿದ್ದೆ ಅದ್ರ ಬಗ್ಗೆನೂ ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಅದರಿಂದನೂ ಕೂಡ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್, ಜಿಯನ್ಗೆ ನಾನು ಲವ್ ಲ್ಯಾಬ್ದು ಸಾಫ್ಟ್ ಬ್ರಷ್ ಮತ್ತು ಕಾಮ್ ಸೆಟ್ ಯೂಸ್ ಮಾಡ್ತಿದ್ದೆ, ಯಾಕೆಂದರೆ ಇದರಲ್ಲಿ ನ್ಯಾಚುರಲ್ ಬ್ರಿಸಲ್ಸ್ ಇದೆ, ಇದು ಬೇಬಿ ಹೇರ್ಗೆ ಜೆಂಟಲ್ ಆಗುತ್ತೆ, ನೋ ಚಾನ್ಸ್ ಆಫ್ ಹೇರ್ ಪುಲ್ಲಿಂಗ್ ಡ್ಯಾಮೇಜಿಂಗ್ ಅಂತ ಹೇಳ್ಬೋದು. ಅದಕ್ಕೆ ಈಸಿ ಗ್ರಿಪ್ ಹ್ಯಾಂಡಲ್ಸ್ ಇದೆ, ಇದು ನಾವು ಯೂಸ್ ಮಾಡಬೇಕಾದ್ರೆ ಬೇಬಿಗೆ ಹಾರ್ಟ್ ಆಗದಿರೋ ಥರ ನೋಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಬಾಚಣಿಗೆದ್ದು ಟೀತ್ ಏನಿದೆ ಅದು ರೌಂಡೆಡ್ ಇರೋದ್ರಿಂದ ಸೊ ಬೇಬಿ ಸ್ಕ್ಯಾಲ್ಪ್ಗೆ ಯಾವುದೇ ರೀತಿಯಾದ ಹಾರ್ಟ್ ಆಗೋದಿಲ್ಲ. ಏನಿದೆ ಹೇರ್ ಬ್ರಷ್ ಮತ್ತು ಬಾಚಣಿಗೆ ಇದರಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ಸ್ ಇಲ್ಲ, ಇದನ್ನು ನಾನ್ ಟಾಕ್ಸಿಕ್ ಮೆಟೀರಿಯಲಿಂದ ಮಾಡಿದ್ದಾರೆ. ಸೊ ಇದರಿಂದ ಯಾವುದೇ ರೀತಿಯಾದ ಭಯ ಇಲ್ಲ, ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್, ನಾನು ಜಿಯನ್ಗೆ ಲವ್ ಲ್ಯಾಪ್ ಗ್ರೂಮಿಂಗ್ ಕಿಟ್ ಯೂಸ್ ಮಾಡ್ತಿದ್ದೆ, 4 ಪೀಸು. ಸೊ ಇದರಲ್ಲಿ 4-in-1 ಗ್ರೂಮಿಂಗ್ ಸೆಟ್ಟು, ಇದರಲ್ಲಿ ಸಿಸರ್ಸ್ ಇದೆ, ಕ್ಲಿಪ್ಪರ್ ಇದೆ, ಟ್ವೀಸರ್ ಇದೆ, ಮತ್ತು ಫೈಲರ್ ಇದೆ, ಆ್ಯಂಟಿ ಸ್ಲಿಪ್ ಹ್ಯಾಂಡಲ್ಸ್ ಇದೆ ನೈಲ್ ಕ್ಲಿಪ್ಪರಲ್ಲಿ. ಸಿಸರ್ಸಲ್ಲಿ ಬೇಬಿ ಸೇಫ್ಟಿಗೆ ಹೆಲ್ಪ್ ಆಗೋ ಥರ ಹೆಲ್ಪ್ ಮಾಡುತ್ತೆ. ಸಿಸರ್ಸಲ್ಲಿ ರೌಂಡೆಡ್ ಎಡ್ಜಸ್ ಇರೋದ್ರಿಂದ ಸೊ ಪ್ರಿಕ್ ಮತ್ತು ಡೆಲಿಕೇಟ್ ಸ್ಕಿನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಈ ಸೆಟ್ಟನ್ನ BPA ಫ್ರೀ ಪ್ಲಾಸ್ಟಿಕ್ ಮತ್ತು ರಸ್ಟ್ ಫ್ರೀ ಸ್ಟೇನ್ಲೆಸ್ ಸ್ಟೀಲಿಂದ ಮಾಡಿದ್ದಾರೆ. ಸೊ ಒಂದೊಂದ್ಸರಿ ಭಯ ಇರುತ್ತೆ ನಾವು ಬೇಬಿಗಳಿಗೆ ಏನು ಯೂಸ್ ಮಾಡಬೇಕಾದ್ರೂ, ಅದರಲ್ಲಿ ಏನು ಯೂಸ್ ಮಾಡಿದ್ದಾರೆ, ಅದರಿಂದ ಬೇಬಿಗೆ ಏನಾದರೂ ಆಗುತ್ತಾ ಅಂತ. ಸೊ ಇದನ್ನೆಲ್ಲ ನೋಡಿಕೊಂಡು ಆದಷ್ಟು ನಾವು ಬೇಬಿಗಳಿಗೇನೆ ತೊಗೊಳೋದಿದ್ರೂ ತೊಗೋಬೇಕು. ಫ್ರೆಂಡ್ಸ್, ಇದೆಲ್ಲ ಇಂಪಾರ್ಟೆಂಟ್ ಥಿಂಗ್ಸು ನಾವು ಬೇಬಿಗಳಿಗೆ, ಯಾಕೆಂದರೆ ಬೇಬಿಗಳು ನೇಲ್ ಕಟ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಯಾಕೆಂದರೆ ಜಿಯನ್ ಏನು ಮಾಡ್ತಿದ್ದ ಅಂದರೆ ಒಂದೊಂದ್ಸರಿ ಹಿಂಗೆ ಹಾಕ್ಕೊಂಡು ಕಚ್ಬಿಡ್ತಿದ್ದೆ, ಅದಕ್ಕೆ ನಾನು ಅವನಿಗೆ ವೀಕ್ಲಿ ಒನ್ಸ್ ಆದರೂ ನೇಲ್ ಕಟ್ ಮಾಡ್ತಾನೆ ಇರ್ತೀನಿ. ಮಕ್ಳುಗಳಿಗೆ ಏನಂದರೆ ನೇಲ್ ಅವಾಗವಾಗ ಬರ್ತಾನೆ ಇರುತ್ತೆ, ಅದರಿಂದ ನೇಲ್ನ ನೀಟಾಗಿರೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಯಾಕೆಂದರೆ ಅವರು ಬೆರಳುಗಳನ್ನ ಬಾಯಿಗೆ ಹಾಕೊಂತಿರ್ತಾರೆ, ಅವ್ರ ನೀಲಲ್ಲಿ ಏನಾದರೂ ಕುಳೆ ತುಂಬಿಕೊಂಡಿದ್ರೆ ಅದು ಅವ್ರಿಗೆ ಹೊಟ್ಟೆ ಒಳಗಡೆ ಹೋದರೆ ಅದರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಆದಷ್ಟು ಸ್ವಲ್ಪ ನೇಲ್ ಬಂದ ತಕ್ಷಣ ಕಟ್ ಮಾಡಿ,
ಚಿಕ್ಕ ಪಾಪಗಳಾಗಿದ್ದಾಗ ನೇಲ್ ಕಟ್ ಮಾಡೋಕ್ಕೆ ಭಯ ಆಗುತ್ತೆ. ನಾನೇ ಅವನು ಜಿಯನ್ಗೆ 2 ಮಂತ್ಸಲ್ಲಿ 3 ಮಂತ್ಸಲ್ಲಿ ಕಟ್ ಮಾಡ್ಬೇಕಾದ್ರೆ ತುಂಬ ಹೆದರ್ಕೊತ ಇದ್ದೆ. ಸೊ ನನ್ನ ಕಸಿನ್ ಕೇಳಿ ಕಟ್ ಮಾಡಿಸ್ತಾ ಇದ್ದೆ, ಬಟ್ ಆಮೇಲೆ ನನಗೆ ಗೊತ್ತಾಯಿತು ಓಕೆ ಏನಿಲ್ಲ ಅಂದ್ಬಿಟ್ಟು. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು, ಒಳ್ಳೆ ಮೆಟೀರಿಯಲ್ ಇರೋಂಥ ಪ್ರಾಡಕ್ಟ್ಸ್ನ ನಾವು ಯೂಸ್ ಮಾಡಿ ಮಕ್ಕಳಿಗೆ ಯೂಸ್ ಮಾಡಬೇಕು ಆದಷ್ಟು. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋಲಿ ಮಕ್ಕಳುಗಳ ಕೂದಲನ್ನ ಹೇಗೆ ಬಾಚೋದು, ಹೇಗೆ ನಾವು ನೇಲ್ ಕಟ್ ಮಾಡೋದು ಅದೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.